ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದಂತಹ ಸುಗಂಧಭರಿತವಾದಂತಹ ಸಸ್ಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಈ ಸಸ್ಯವನ್ನು ನಾವು ಕನ್ನಡದಲ್ಲಿ ಏನು ಕರಿತೀವಿ ಅಂತ ಅಂದರೆ ಮರುಗು ಅಂತ ಕರಿತೀವಿ, ಅಥವಾ ಮರುಗ ಅಂತ ಕೂಡ ಕರೀತಾರೆ. ಇನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಸಸ್ಯವನ್ನು ಕರೀತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಮರ್ಜೋರಂ ಅಂತ ಕರೆದ್ರೆ, ಹಿಂದಿ ಭಾಷೆಯಲ್ಲಿ ಇದನ್ನು ಮುರ್ವಾ ಅಂತ ಕರೀತಾರೆ. ಈ ಸಸ್ಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕ್ಕಿಂತ ಮುಂಚೆ ನಿಸರ್ಗ ನೀಸ್ವರ್ಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಸ್ಯವನ್ನು ವೈಜ್ಞಾನಿಕವಾಗಿ ಏನಂತ ಕರೀತಾರೆ ಅಂತಂದರೆ ಆರಿಗ್ಯಾನಮ್ ಮಜೋರಾನ ಅಂತ ಕರೀತಾರೆ. ಮೂಲತಃ ನಾರ್ತ್ ಆಫ್ರಿಕಾ, ಟರ್ಕಿ ಹಾಗೂ ಸೌತ್ ವೆಸ್ಟ್ ಏಷ್ಯಾದ ಸಸ್ಯ ಇದು. ಈ ಸಸ್ಯದ ವಿಶೇಷತೆ ಏನು ಅಂತಂದರೆ, ತುಂಬ ಚಿಕ್ಕದಾಗಿ ಬೆಳೆಯುವಂಥ ಗಿಡ ಇದು. 1-2 ಫೀಟಷ್ಟು ಮಾತ್ರ ಬೆಳೀತದೆ. ಹಾಗೆ ಎಲೆಗಳು ಕೂಡ ತುಂಬ ಚಿಕ್ಕದು, 2 ಅಥವಾ 2.5 ಸೆಂಟಿಮೀಟರಷ್ಟು ಉದ್ದದ ಎಲೆಗಳನ್ನು ಈ ಸಸ್ಯ ತಾಳ್ತದೆ. ಇನ್ನು ಎಲೆಗಳ ಬಣ್ಣ ಬಗ್ಗೆ ಹೇಳಬೇಕು ಅಂತಂದರೆ, ಒಂಥರ ಬೂದು ಹಸಿರು ಅಂತ ಹೇಳ್ಬೋದು, ಗ್ರೇ ಗ್ರೀನ್ ಅಂತ ಹೇಳ್ತೀವಲ್ಲ, ಆ ಥರದ ಬಣ್ಣದ ಎಲೆಗಳನ್ನು ಈ ಸಸ್ಯ ತಾಳ್ತದೆ. ಇನ್ನು ಎಲೆಗಳ ವಿಶೇಷತೆ ಬಗ್ಗೆ ಮಾತಾಡಲೇಬೇಕು. ತುಂಬ ಸುಗಂಧವನ್ನು ಬೀರುವಂಥ ಎಲೆಗಳನ್ನು ಈ ಸಸ್ಯ ಹೊಂದಿರುತ್ತದೆ. ಹಾಗಾಗಿಯೇ ಈ ಸಸ್ಯದ ಎಲೆಗಳನ್ನು ಹೂಮಾಲೆ ಕಟ್ಟುವಾಗ ಅಥವಾ ದೇವರ ಪೂಜೆಗೆ ಇದನ್ನು ಬಳಸುವುದುಂಟು. ಇನ್ನು ಹೂಗಳನ್ನು ತಾಳ್ತದ ಈ ಸಸ್ಯ ಅಂತ ಕೇಳಿದರೆ, ಹೌದು, ಈ ಸಸ್ಯದಲ್ಲೂ ಹೂಗಳನ್ನು ನಾವು ನೋಡ್ಬೋದು. ಅತಿ ಚಿಕ್ಕದಾದಂತಹ 3 ಮಿಲಿಮೀಟರ್ ಉದ್ದ ಇರುವಂಥ ಹೂಗಳನ್ನು ಈ ಸಸ್ಯ ತಾಳ್ತದೆ. ಅಷ್ಟೇ ಅಲ್ಲದೆ ಆ ಹೂಗಳ ಸುತ್ತ ಇರುವಂಥ ಎಲೆಗಳನ್ನು ಬಳಸಿ ಅದರಿಂದ ಎಣ್ಣೆಗಳನ್ನು ತಯಾರಿಸ್ತಾರೆ. ಈ ಸಸ್ಯದಲ್ಲಿ ಬೇರೆ ಕೆಮಿಕಲ್ಸ್ ಕೂಡ ಇವೆ. ಉದಾಹರಣೆಗೆ ಕ್ಯಾಂಫರ್, ಬಾರ್ನಿಲ್ ಅನ್ನುವಂಥ ಕೆಮಿಕಲ್ಗಳನ್ನು ಈ ಸಸ್ಯ ಹೊಂದಿದೆ. ಅತಿ ಸುಲಭವಾಗಿ ಬೆಳೆಸುವಂಥ ಒಂದು ಉದ್ಯಾನವನದ ಸಸ್ಯ ಇದು. ಕಾಲಕಾಲಕ್ಕೆ ನೀರೊಂದನ್ನು ಬಯಸುವುದನ್ನು ಬಿಟ್ಟು ಇನ್ಯಾವ ಕಾಳಜಿ ಅಥವಾ ಇನ್ಯಾವ ನಿರೀಕ್ಷೆಗಳು ಇಲ್ಲದೆ ತನ್ನ ಪಾಡಿಗೆ ತಾನು ಆರಾಮಾಗಿ ಬೆಳೆಯುವಂಥ ಸಸ್ಯ ಇದು. ಹಾಗಾಗಿ ನಿಮ್ಮ ಗಾರ್ಡನ್ಗಳಲ್ಲೂ ಕೂಡ ಈ ಸಸ್ಯವನ್ನು ಅತಿ ಸುಲಭವಾಗಿ ಬೆಳೆಸಬಹುದು. ಇದಿಷ್ಟಾಗಿತ್ತು ಈ ಆರಿಗ್ಯಾನಮ್ ಮಜೋರಾನ, ಅಥವಾ ನಮ್ಮ ಕನ್ನಡದಲ್ಲಿ ಹೇಳುವುದಾದರೆ ಮರುಗ ಅಥವಾ ಮುರುವಾದ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಸ್ಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.